ಹಿಂದೂಗಳ ಹೋರಾಟದ ಫಲ ಇದು. ಆ ವ್ಯಕ್ತಿ ಶಿವಾಜಿಯ ಪ್ರತಿರೂಪನೆ ಅಂತ ಅನ್ಬೋದು. ಎಷ್ಟು ಸಂತೋಷ ಆಗತ್ತೆ ಅಂತಂದ್ರೆ, ಇವತ್ತು ಎಂತ ಖುಷಿ ಆಗತ್ತೆ ಅಂತಂದ್ರೆ, ರಾಮ್ 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 ಜೈ ಶ್ರೀರಾಮ್. ನರೇಂದ್ರ ಮೋದಿ ಅಂತ ಪ್ರಧಾನಿಯಿಂದ ಸಾಧ್ಯ ಆಗಿದೆ ಅಂದ್ರೆ ನಾವೆಲ್ಲ ಪುಣ್ಯವಂತರು ಅಂತಾನೆ ಹೇಳಬೇಕು. ಹಿಂದೂಗಳ ಹೋರಾಟದ ಫಲ ಇದು. ಜೈ ಶ್ರೀರಾಮ್. ನಮಗೆಲ್ಲರಿಗೂ ತುಂಬಾ ಅತ್ಯಂತ ಅಮೂಲ್ಯವಾದ ಜೀವನದ ಒಂದು ಅಮೂಲ್ಯವಾದಂತಹ ಒಂದು ಕ್ಷಣ. ಅತ್ಯಂತ ಸಂತೋಷವಾಗಿದೆ. ರಾಮ ಬರ್ತಾ ಇದ್ದಾನೆ. ಮನೆ ಮನೆಗಳಲ್ಲೂ ದೀಪಾವಳಿಯ ತರ ಸಂಭ್ರಮ ಉಕ್ಕಿ ಹರಿತಾ ಇದೆ. ಮನೆಗಳಲ್ಲೂ ದೀಪವನ್ನು ಹಚ್ಚಿ ರಾಮ ರಾಮ ಅಂತ ನಾವು ಹಾಡ್ತಾ ಇದ್ದೀವಿ, ಸ್ಮರಣೆ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತಿ ಮನೆ ಮನೆಗಳಿಗೂ ಹೋಗಿ ರಾಮ ಮಂತ್ರಾಕ್ಷತೆಯನ್ನ ತಲುಪಿಸಿದೀವಿ. ಪ್ರತಿಯೊಬ್ಬರೂ ಎಲ್ಲರೂ ಮನೆ ಮನೆಗಳಿಗೆ ಹೋಗಿ ಎಲ್ಲರನ್ನೂ ಎಲ್ಲವನ್ನೂ ಹೇಳಿ ಮತ್ತು ನಮ್ಮ ನಮ್ಮ ಮನೆಗಳಲ್ಲಿಯೂ ಪೂಜೆಯನ್ನು ಮಾಡಿ ಬೆಳಗ್ಗೆಯೇ ಎದ್ದು ಇಲ್ಲಿ ನಾವು ನಗರ ಸಂಕೀರ್ತನೆಯನ್ನು ಹಮ್ಮಿಕೊಂಡಿದ್ವಿ. ಆ ನಗರ ಸಂಕೀರ್ತನೆಯನ್ನು ಈ ಬಡಾವಣೆಗಳಲ್ಲೆಲ್ಲ ಮಾಡಿ ದೇವಸ್ಥಾನದಿಂದ ಶುರು ಮಾಡಿ ಮತ್ತು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳವನ್ನು ಮಾಡಿದ್ದೀವಿ, ಸಂಪನ್ನಗೊಳಿಸಿದ್ದೀವಿ. ಆನಂತರ ನಮ್ಮ ಮನೆಗಳಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಇಲ್ಲಿ ಬಂದು ಈ ಅವಿಸ್ಮರಣೀಯ ಒಂದು ಘಟನೆಯ ಭಾಗವಾಗಿ ನಮಗೂ ಒಂದು ರಾಮನಾಮವನ್ನು ಭಜನೆಯ ಮೂಲಕ ಹಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದರಲ್ಲಿ ತಾಯಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ನಾವು ಹಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಗರ್ವ ಅನಿಸುತ್ತೆ. ತುಂಬ ಹೆಮ್ಮೆ ಆಗ್ತಾ ಇದೆ. ಜೈ ಶ್ರೀರಾಮ್. ನಮ್ಮ ಏರಿಯಾದಲ್ಲಿ, ನಮ್ಮ ಏರಿಯಾ ಅಂದರೆ ಇಲ್ಲಿ ಬೆಂಗಳೂರು ಕೋಣನಕುಂಟೆ ಕ್ರಾಸ್ ವಸಂತಪುರ ಮೇನ್ ರೋಡಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ದೇವಸ್ಥಾನದ ವತಿಯಿಂದ ನಮಗೆ ಇಲ್ಲಿ ರಾಮ ಪ್ರತಿಷ್ಠಾಪನೆಯನ್ನು ಲೈವ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೋಮ ಹವನಗಳು ಬೆಳಗ್ಗೆ ನಡೆದಿದೆ, ಈಗ ಭಜನೆ ನಡೀತಾ ಇದೆ. ಇದಾದಮೇಲೆ ನಾವು ಲೈವ್ ನೋಡ್ತಾ ಇದ್ದೀವಿ ಪ್ರತಿಷ್ಠಾಪನೆ. ಇದಾದಮೇಲೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ನಾವು ಎಲ್ಲ ಮಂತ್ರಾಕ್ಷತೆ ಎಲ್ಲ ಹಂಚಿ ನಾವು ಇಂಥ ಪುಣ್ಯದ ಕೆಲಸದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಇದು 500 ವರ್ಷಗಳ ಕನಸಾದ್ರೂ ನಮಗೆ ನಿಜವಾಗ್ಲೂ ತುಂಬಾ ಇಷ್ಟವಾಗಿದೆ. ಇದರಿಂದ ನಾವು ಮನೆ ಮನೆಗೆ ಹೋದಾಗ, ಒಬ್ಬೊಬ್ಬರು ಮನೆಯಲ್ಲಿ ಹೋದಾಗ ಒಂದೊಂದು ಅನುಭವ ನಡೆದಿದೆ. ಒಬ್ಬರು ಆರತಿ ಮಾಡಿ ಅಕ್ಷತೆ ತಗೊಂಡ್ರು, ಒಬ್ಬರು ಕೂರಿಸಿ ಕುಂಕುಮ ಕೊಟ್ಟು ನಮಗೂ ಅವರು ಅಕ್ಷತೆ ತಗೊಂಡ್ರು. ಆ ಥರ ಎಲ್ಲರೂ ನಾವು ಹೋಗಿದ ತಕ್ಷಣ ಕಾಯ್ತಾ ಇದ್ದಾರೆ, ಕಾದು ಅಕ್ಷತೆ ಫೋಟೋ ಅದೆಲ್ಲ ತಗೊಂಡ್ರು. ತುಂಬ ಖುಷಿ ಆಯಿತು. ಇಂಥ ಪುಣ್ಯದ ಕೆಲಸದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ ಅಲ್ವಾ, ನಮಗೆ ತುಂಬಾ ಧನ್ಯತಾ ಭಾವನೆ ಇದೆ. ಜೈ ಶ್ರೀರಾಮ್. ಈಗ 500 ವರ್ಷಗಳ ಕನಸು ಇವತ್ತು ನಮ್ಮ ಭಾರತಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ನಮಗೆ ತುಂಬ ಸಂತೋಷ ಕೊಟ್ಟಿರೋ ವಿಚಾರಗಳು. ಈ ನಮ್ಮ ಶ್ರೀರಾಮ ಭಕ್ತರು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಟ್ಟದಲ್ಲಿ ಭಾಳ ಭಾಳ ಅದ್ಭುತವಾದ ಊರಬ್ಬದ ಥರ ಎಲ್ಲರೂ ಆಚರಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ನಾವು ಇದಕ್ಕೆ ಈ ಕ್ಷಣಗಣಿಗೆ ನಾವೆಲ್ಲರೂ ಕೃತಜ್ಞರಾಗಿದ್ದೀವಿ. ನಾವು ಇಲ್ಲಿ ದೇಸಾಯಿ ಗಾರ್ಡನ್ ಅಂತ ಕೋಣಕುಂಟೆ ಕ್ರಾಸ್ ಹತ್ರ ನಾವು ಇಲ್ಲಿ ದೇಸಾಯಿ ಲಕ್ಷ್ಮೀ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದಲ್ಲಿ ನಾವೆಲ್ಲರೂ ವಿಜೃಂಭಣೆಯಿಂದ ಸುಮಾರು 1,000 ಜನ ಆಗೋಷ್ಟು ಸೇರಿ ಇಲ್ಲಿ ನಮ್ಮ ರಾಮನ ಜಪ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಇಲ್ಲಿ ಶ್ರೀಶಕ್ತಿಗಳು ಬೆಳಗ್ಗೆ 6 ಗಂಟೆಗೆ ನಮ್ಮಲ್ಲಿ ಎಲ್ಲ ಲೇಔಟ್ಗಳಲ್ಲೂ ಹೋಗಿ ರಾಮ ಭಜನೆ ಮಾಡಿಕೊಂಡು ಬೀದಿನಲ್ಲಿ ಜಪ ಮಾಡಿ ಎಲ್ರಿಗೂ ಒಂದು ಸಂತೋಷದ ವಿಚಾರ. ವಾಲೆಂಟಿಯರಾಗಿ ಎಲ್ಲರೂ ಮನೆ ಹತ್ರ ಹೋದಾಗ ಎಲ್ಲರಿಗೂ ಅವ್ರಿಗೆ ಸಿಹಿ ಕೊಟ್ಟು ಮನೆ ಹತ್ರ ಬರೋದಕ್ಕೆ ಭಾಳ ಸಂತೋಷದಿಂದ ಎಲ್ಲರೂ ಬೆಳಗ್ಗೆನೇ ಸ್ನಾನ ಮಾಡಿ ಇವತ್ತು ಎಲ್ಲರೂ ಗೇಟ್ ಹತ್ರ ಹೋದರೆ ಎಲ್ಲ ರೆಡಿ ಇದ್ದಾರೆ. ಎಷ್ಟು ನೋಡಿದ್ರೆ ನಮ್ಮ ಎಷ್ಟು ಸಂತೋಷ ಆಗತ್ತೆ ಅಂತಂದರೆ, ಇವತ್ತು ಎಂಥ ಖುಷಿ ಆಗತ್ತೆ ಅಂತಂದರೆ ಅಷ್ಟು ಖುಷಿ ಆಗತ್ತೆ. ಇದನ್ನು ಸಂಜೆ ಅಷ್ಟರಲ್ಲಿ ನಾವು ಇಲ್ಲಿ ನಮ್ಮ ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋ ಹಂಗೆ ಸುಮಾರು ಭಾಳ ಭಾಳ ಸ್ನೇಹಿತರುಗಳು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಸಂತೋಷ ಆಗ್ತಾ ಇದೆ. ಇದ್ರ ಬಗ್ಗೆ ಮೊದಲನೇದಾಗಿ ಎಲ್ಲರಿಗೂ ಜೈ ಶ್ರೀರಾಮ್ ಅಂತ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಪುಣ್ಯವಂತರು ಅಂತಲೇ ಹೇಳಬೇಕು. ಈ ಭರತ ಭೂಮಿಯಲ್ಲಿ, ಇದು ಭರತ ಭೂಮಿ ಅಂತಲೇ ಶ್ರೇಷ್ಠವಾದ ಭರತ ಭೂಮಿಯಲ್ಲಿ ನಾವೆಲ್ಲ ಪುಣ್ಯವಂತರು. ಪ್ರಭು ಶ್ರೀರಾಮಚಂದ್ರನ್ನ ನೋಡಲಿಕ್ಕೆ ನಾವಂತೂ ಆಗಿಲ್ಲ, ನಾವು ಆಗ ಇರಲೂ ಇಲ್ಲ ಆ ಕಾಲಘಟ್ಟದಲ್ಲಿ. ಈಗಿದ್ದೀವಿ ಏನಕ್ಕೆ ಅಂದರೆ, ರಾಮ ಜನ್ಮಭೂಮಿ ವಿವಾದ ಸತತ ಸ್ವತಂತ್ರದ ಪೂರ್ವದಲ್ಲೂ ಇತ್ತು, ಸ್ವತಂತ್ರದ ನಂತರನೂ ಅದು ನಡೀತಿತ್ತು. ಹಲವಾರು ಸರ್ಕಾರಗಳು ಅದ್ರ ಬಗ್ಗೆ ಯಾವುದೇ ರೀತಿ ಇನಿಷಿಯೇಟಿವ್ ತಗೊಂಡಿದ್ರು, ಅದು ನ್ಯಾಯಾಲಯದ ಒಂದು ಆವರಣದಲ್ಲಿದ್ದಿದ್ದರಿಂದ ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ನಮಗೆ ನಮ್ಮ ಭಾರತ ಸರ್ಕಾರಕ್ಕೆ
ನ್ಯಾಯ ಏನು ಸಿಗುತ್ತೆ ಅದಷ್ಟಕ್ಕೆ ನಾವು ಸೀಮಿತವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇದ್ವಿ. 1992 ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಆದಾಗಿನಿಂದ ಅವತ್ತು ಮನ್ಸು ಮಾಡಿದ್ದಿದ್ದರೆ ರಾಮ ಮಂದಿರನ ಒಂದು ಎಲ್ಲೋ ನಾವು ಇವಾಗ ಇಲ್ಲೆಲ್ಲೋ ಒಂದು ದೇವಸ್ಥಾನ ನೋಡ್ತೀವಿ ಸ್ಥಳೀಯದಲ್ಲಿ, ಆ ಥರ ಒಂದು ಕಟ್ಟಿ ನಿರ್ಮಾಣ ಮಾಡಿ ಬಿಟ್ಬಿಡ್ತಿದ್ರೇನೋ ಅನ್ನೋ ಅನಿಸಿಕೆ ನಮಗಿದೆ. ಇವತ್ತು ನಾವು ಇವತ್ತು ಬೃಹತ್ ಮಟ್ಟದ ದೇವಾಲಯನ ನೋಡ್ತೀವಿ, ಕಣ್ ತುಂಬ್ಕೊತೀವಿ, ಪ್ರಭು ಶ್ರೀರಾಮಚಂದ್ರನನ್ನು ನಾವು ಆರಾಧಿಸ್ತೀವಿ ಅಂದರೆ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಅವರ ಸಹಕಾರ ನರೇಂದ್ರ ಮೋದಿ ಅಂತ ಪ್ರಧಾನಿಯಿಂದ ಸಾಧ್ಯ ಆಗಿದೆ ಅಂದರೆ ನಿಜವಾಗಲೂ ಆ ವ್ಯಕ್ತಿ ಶಿವಾಜಿಯ ಪ್ರತಿರೂಪನೇ ಅಂತ ಅನ್ಬೋದು. ಯಾಕೆಂದರೆ ಹಿಂದುತ್ವನ ಉಳಿಸಿದಂಥ ಮಹಾರಾಜ ಶಿವಾಜಿ ಅಂತ ಹೇಳ್ಬೋದು. ನಾವು ಕನ್ನಡಿಗರು ಆದರೆ ಹಿಂದುತ್ವ ಅಂತ ಬಂದಾಗ ಅದನ್ನು ಉಳಿಸಿದಂಥ ಶಿವಾಜಿ ಮಹಾರಾಜರನ್ನ ನಾವು ಸಾಕಷ್ಟು ಬಾರಿ ಸ್ಮರಿಸ್ತೀವಿ. ಅದೇ ರೀತಿ ಈಗ ನಮ್ಮ ಉಸಿರಿರುವ ತನಕ, ನಮ್ಮ ಮುಂದಿನ ಪೀಳಿಗೆ ಏನಿರುತ್ತೆ ಅವರ ಉಸಿರಿರುವ ತನಕ ಕೂಡ ಮಾನ್ಯ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರನ್ನ ನೆನೆಸ್ಕೋಬೇಕು, ಸ್ಮರಿಸ್ಬೇಕು. ಪ್ರಭು ರಾಮಚಂದ್ರನನ್ನು ನಮಗೆ ಕಣ್ಣು ತುಂಬುವಂಥ ಭಾಗ್ಯ ಕೊಟ್ಟಿದ್ದಾರೆ. ನಾವೆಲ್ಲ ಪುಣ್ಯವಂತರು, ನಾವೆಲ್ಲ ಭಾಗ್ಯವಂತರು ಅಂತ ನಾನು ಹೇಳ್ತೀನಿ ಮೇಡಮ್. ಜೈ ಶ್ರೀರಾಮ್. ನಾನು ಶ್ರೀರಾಮ ಕೋಟಿಯನ್ನು 68ನೇ ಲಕ್ಷದಲ್ಲಿ ಬರೆಯುತ್ತಾ ಇದ್ದೇನೆ. ನನ್ನ ಆಸೆ ನಾನು 1 ಕೋಟಿ ಬರೀಬೇಕು. ನಾನು 1 ಕೋಟಿ ಅಯೋಧ್ಯೆಗೆ ಬರಬೇಕು ಮತ್ತು ಶ್ರೀ ಮೋದಿಯವರನ್ನು ಭೇಟಿಯಾಗಬೇಕು ಅಂತ ನನ್ನ ಆಸೆ ಇದೆ. ನಾನು 10 ವರ್ಷದಿಂದ ಶ್ರೀರಾಮ ಕೋಟಿಯನ್ನು ಬರೀತಾ ಇದ್ದೀನಿ. ಇನ್ನೂ 1-2 ವರ್ಷದಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದುಕೊಂಡಿದ್ದೀನಿ. ಕಂಟಿನ್ಯೂ 10 ವರ್ಷ ಬರೆದ್ರೆ ಇಲ್ಲ, ಸೆಂಟ್ರಲ್ಲಿ ನಿಲ್ಲಿಸಿ ಬರೆದಿದ್ದೀನಿ. ಮನೆ ಕಟ್ಟಬೇಕು, ಮಗನ ಮದುವೆ ಮಾಡಬೇಕು, ಈ ಎಲ್ಲ ಜಂಜಾಟಗಳ ಮಧ್ಯೆ ಎಲ್ಲವನ್ನು ಸ್ವಲ್ಪ ನಿಲ್ಲಿಸೋದು, ಟೈಮ್ ಆದಾಗ ಬರೆಯೋದು, ಹಾಗೆ ಮಾಡ್ಕೊಂಡು ಬಂದು ಈಗ ಕಂಟಿನ್ಯೂಸ್ ಆಗಿ ಬರೀತಾ ಇದ್ದೀನಿ. ಬೀಟ್ಲೆಸ್ ಕರ್ನಾಟಕ.